ಓಂ ಶ್ರೀ ಮುಕ್ತಿನಾಗಾಯ ನಮಃ. ನಮಸ್ಕಾರ. ಇವತ್ತು ಕೇವಲ ಒಂದು ಹೂವಿನಿಂದ ನಾವು ಹೇಗೆ ನಮ್ಮಲ್ಲಿ ಇರತಕ್ಕಂತಹ ಗ್ಯಾಸ್ಟ್ರಿಕ್, ಆಸಿಡಿಟಿ ಈ ರೀತಿಯ ಸಮಸ್ಯೆಯನ್ನ ದೂರ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದನ್ನ ಹೇಗೆ ಮಾಡೋದು, ಅದನ್ನ ರುಚಿಯಾಗಿ ಹೇಗೆ ಮಾಡಿಕೊಂಡು ತಿನ್ಬಹುದು ಅನ್ನೋದನ್ನು ಕೂಡ ನೋಡೋಣ. ಅದಕ್ಕಾಗಿ ನಾವು ಉಪಯೋಗಿಸ್ತಾ ಇರ್ತಕ್ಕಂತಹ ಪದಾರ್ಥ ಅಂದ್ರೆ ನೋಡಿ, ಇದು ಏನು ಹೂವು ಅಂತ ಮೊದಲು ನಿಮ್ಗೆ ತೋರಿಸ್ಬೇಕಲ್ವಾ. ಅಗಸೆ ಹೂವು. ಅಗಸೆ ಹೂವು ಅಂತಂದ್ರೆ ಇದು ಒಂದು ದೊಡ್ಡ ಮರದಲ್ಲಿ ಬೆಳೀತಕ್ಕಂತಹ ಹೂವು. ಇದು ಅಗಸೆ ಸೊಪ್ಪು ಅಂತ ಎಲ್ರಿಗೂ ಪರಿಚಯ ಇರುತ್ತೆ, ಆದ್ರೆ ಅಗಸೆ ಹೂವಿನ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ. ಈ ಅಗಸೆ ಹೂವಿನಲ್ಲಿ ಒಂದು ತಂಬುಳಿಯನ್ನ ಮಾಡ್ಕೊಂಡು ಸೇವನೆ ಮಾಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥ ಅಗಸೆ ಹೂವು, ತೆಂಗಿನಕಾಯಿ ತುರಿ, ಜೀರಿಗೆ, ಮೆಣಸು, ಉಪ್ಪು, ಮೊಸರು, ಇದಿಷ್ಟು ಪದಾರ್ಥಗಳನ್ನ ನಾವಿವತ್ತು ಉಪಯೋಗವನ್ನ ಮಾಡ್ತಾ ಇದ್ದೀವಿ. ಹೇಗ್ ಮಾಡೋಣ ನೋಡೋಣ ಬನ್ನಿ. ಮೊದಲಿಗೆ ನಾವು ಈ ಅಗಸೆ ಹೂವನ್ನ ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೊಳ್ಳೋಣ. ಇಲ್ಲಿರ್ತಕ್ಕಂತಹ ಅಷ್ಟು ಅಗಸೆ ಹೂವನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಅಗಸೆ ಹೂವನ್ನ ಸ್ವಲ್ಪ ಒಂದು 2 ನಿಮಿಷ ಇನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇದಿಷ್ಟು ಸಾಕು. ಇವಾಗ ನಾವು ಮಿಕ್ಸಿ ಜಾರಿಗೆ ಈ ಅಗಸೆ ಹೂವನ್ನ ಹುರ್ಕೊಂಡಿದೀವಲ್ಲ ಇದನ್ನ ಬಗ್ಗಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಾಳು ಮೆಣಸು, ಜೀರಿಗೆ, ಜೀರಿಗೆ 1 ಚಮಚದಷ್ಟೇ ಹಾಕೊಳ್ಬಹುದು, ಕಾಯಿ ತುರಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋದು. ಇದನ್ನ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳುವಂಥದ್ದು. ಇದೀಗ ರೆಡಿಯಾಗಿದೆ. ಇದನ್ನ ಕೇವಲ ನಾವು ಒಂದು ಬಟ್ಟಲಿಗೆ ಹಾಕೊಂಡು ಮಿಶ್ರಣ ಮಾಡ್ಕೊಂಡ್ರಾಯ್ತು. ಈ ರುಬ್ಬಿದ್ದನ್ನ ಹಾಕೊಳ್ಳೋಣ ಮೊದಲಿಗೆ. ಇದಕ್ಕೆ ಇವಾಗ ಸ್ವಲ್ಪ ಮೊಸರನ್ನ ಬೆರೆಸ್ಕೊಂಡ್ರೆ ಆಯ್ತು. ಇದೀಗ ನಾವು ಮಾಡಿದಂತ ಅಗಸೆ ಹೂವಿನ ತಂಬುಳಿ ರೆಡಿಯಾಗಿದೆ. ಹೌದು, ಎಷ್ಟು ಸರಳವಾಗಿ 2 ನಿಮಿಷದಲ್ಲಿ ಮಾಡ್ಬಿಟ್ರಿ. ಇದರಿಂದ ಉಪಯೋಗ ಏನು ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಈ ಅಗಸೆ ಹೂವು ಅತ್ಯಂತ ಶ್ರೇಷ್ಠವಾದಂತಹ ಹೂವು. ತುಂಬಾ ಮರ ತುಂಬಾ ಹೂ ಬಿಡುತ್ತೆ, ಕೆಲವು ಕಾಲದಲ್ಲಿ ಮಾತ್ರ ಬಿಡುತ್ತೆ. ಈ ಹೂವು ಯಾವಾಗ ಉಪಯೋಗವನ್ನ ಮಾಡಬೇಕು ಅಂತಂದ್ರೆ, ಖಾಲಿ ಹೊಟ್ಟೆ ಇರುವಾಗ ಮೊದಲನ್ನಕ್ಕೆ, ಮೊದಲಿಗೆ ನಾವು ಇದನ್ನ ಊಟ ಮಾಡುವಾಗ ಸ್ವಲ್ಪ ಅನ್ನದ ಮೇಲೆ ತುಪ್ಪ ಹಾಕೊಂಡು ಈ ಒಂದು ತಂಬುಳಿಯನ್ನ ಹಾಕೊಂಡು ಸೇವನೆ ಮಾಡಿದ್ದೇ ಆದ್ರೆ, ನಾವು ಆಗಲೇ ಬೆಳಿಗ್ಗೆಯಿಂದ ಏನಾದರೂ ಅಥವಾ ಆಹಾರ ಸೇವನೆ ಮಾಡಿದ್ದು ಅಥವಾ ಹಿಂದಿನ ದಿವಸದ್ದು ಏನಾದರೂ ವಾಯುವಿನ ಅಂಶ ಶರೀರದ ಒಳಗೆ ಸೇರ್ಕೊಂಡಿದ್ರೆ ಅದೆಲ್ಲವನ್ನು ಸುಲಭವಾಗಿ ಹೊರದೂಡುತ್ತೆ. ಅಥವಾ ನಾವು ಇದಾದ್ಮೇಲೆ ಮತ್ತೆ ಊಟ ಮಾಡ್ತೀವಲ್ಲ, ಆ ಊಟದಲ್ಲಿ ಏನಾದರೂ ಕೂಡ ವಾಯು ಶೇಖರಣೆ ಆಗೋ ತರ ಇದ್ರೆ ಅದನ್ನು ಕೂಡ ಹೋಗಲಾಡಿಸುತ್ತೆ. ಹಿಂದೆ ಎಲ್ಲಾನು ಈ ದ್ವಾದಶಿ ದಿವಸ ಅಂದ್ರೆ ಏಕಾದಶಿ ದಿವಸ ಪೂರ್ಣವಾಗಿ ಉಪವಾಸ ಇರ್ತಾ ಇದ್ರು. ಆ ಉಪವಾಸ ಇದ್ದಾಗ ಮಾರನೇ ದಿವಸ ಏಕಾಏಕಿ ಹೊಟ್ಟೆಗೆ ಆಹಾರವನ್ನ ಹಾಕಿದಾಗ ಏನಾಗ್ತಾ ಇತ್ತು, ತಕ್ಷಣ ವಾಯು ಉತ್ಪತ್ತಿಯಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ. ಹಾಗಾಗಿ ಈ ಒಂದು ಅಭ್ಯಾಸವನ್ನ ಪರಿಪಾಠ ಮಾಡಿದ್ರು. ಅಗಸೆ ಸೊಪ್ಪು ಅಥವಾ ಅಗಸೆ ಹೂವು ಯಾವುದಾದ್ರೂ ಸರಿ ಮೊದಲನ್ನಕ್ಕೆ ತಿಂದಾಗ
ಈ ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆ, ಆಸಿಡಿಟಿ ಅಂತಹ ಸಮಸ್ಯೆ ಇದನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಹೆಣ್ಣು ಮಕ್ಕಳಲ್ಲಿ ಬರತಕ್ಕಂತಹ ವೈಟ್ ಡಿಸ್ಚಾರ್ಜ್ ನಂತಹ ಸಮಸ್ಯೆಗೆ ಕೂಡ ಇದರಲ್ಲಿ ಅತ್ಯಂತ ಶ್ರೇಷ್ಠವಾದ ಇದು ಒಂದು ಉಪಚಾರ ಆಗುತ್ತೆ. ಹಾಗಾಗಿ ಆ ಸಮಸ್ಯೆ ಇದ್ದವರು ಕೂಡ ಹೀಗೆ ಆದ್ರೂ ಬಳಸಿ ಅಥವಾ ಬೇರೆ ರೀತಿಯಲ್ಲಾದ್ರೂ ಬಳಸಿ, ಇದು ಅತ್ಯಂತ ಸರಳ ವಿಧಾನ ಮತ್ತೆ ಬಹಳ ರುಚಿಯಾಗೂ ಇರುತ್ತೆ. ಮಾಡಿ ನೋಡಿ, ತಿಂದು ನೋಡಿ, ಇದು ಎಷ್ಟು ರುಚಿಯಾಗಿರುತ್ತೆ ಅಂತಂದ್ರೆ, ನೀವು ಬೇಕು ಅಂತಾನೆ ಬೇಕಾದ್ರೆ ಆಗಾಗ ಮಾಡಿಕೊಂಡು ಕೂಡ ಸೇವನೆಯನ್ನ ಮಾಡ್ತೀರಾ. ಹಾಗಾಗಿ ಅಗಸೆ ಹೂವಿನಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿಯ ಸಮಸ್ಯೆ, ಅದರ ಜೊತೆಗೆ ವೈಟ್ ಡಿಸ್ಚಾರ್ಜ್ ನಂತಹ ಸಮಸ್ಯೆ, ಮತ್ತೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳುವಂಥದ್ದು, ಯಾರಿಗೆ ತುಂಬಾ ಆಂಗ್ಸೈಟಿ ಆಗ್ತಾ ಇರುತ್ತೆ, ತುಂಬಾ ಸ್ಟ್ರೆಸ್ ತಗೊಳ್ತಾ ಇರ್ತಾರೆ, ಅಂಥವ್ರಿಗೆ ಕೂಡ ಇದರಲ್ಲಿ ಅತ್ಯಂತ ಉಪಯುಕ್ತವಾದಂತಹ ಅಂಶ ಇರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿದೆ, ಕಬ್ಬಿಣದ ಅಂಶ ಹೇರಳವಾಗಿದೆ, ಇವೆಲ್ಲವೂ ಇರೋದ್ರಿಂದ ಆರೋಗ್ಯಕ್ಕೆ ಕೂಡ ಬೇರೆ ರೀತಿಯಲ್ಲಿ ಕೂಡ ನಮಗೆ ಒಂದು ರೀತಿ ಉಪಕಾರವನ್ನೇ ಮಾಡುತ್ತೆ. ಹಾಗಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಹೂವುಗಳು, ಸಸ್ಯಗಳು ಮತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋಣ, ಆರೋಗ್ಯವನ್ನ ವೃದ್ಧಿಸ್ಕೊಳ್ಳೋಣ. ಮತ್ತೊಂದು ವಿಚಾರದೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಅಲ್ಲಿವರೆಗೆ ನಮ್ಮ ಈ ಎಲ್ಲ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇರಿ, ಶೇರ್ ಮಾಡಿ, ಮತ್ತೆ ಎಲ್ಲರಿಗೂ ಕೂಡ ಇದನ್ನ ತಿಳಿಸಿ ಹೇಳುವಂತಹ ಕೆಲಸವನ್ನ ಮಾಡಿ. ಎಲ್ಲರ ಆರೋಗ್ಯವೂ ತುಂಬಾ ಮುಖ್ಯ. ನಮಸ್ತೆ.